ನೆನೆ ನನಗೆ ಮಮತಾ ಅವರು ಕೇಳಿದರು ಏನು ಡಿ ಕೆ ನಮ್ಮ ಎಲ್ಲ ತಲೆಗೆ ತಂದ್ಬಿಟ್ಟೆ ನೀನು ಅಂತ ಏನಂತ ಕೇಳಿದೆ ನಾನು ಈ ಯೋಜನೆ ನಮ್ಮೆಲ್ಲೂ ಒತ್ತಡ ಒತ್ತಡ ಆಗ್ತಾಯಿದೆ ಅಂತ ಹೇಳಿದ್ರು ಏರ್ಪೋಟಲ್ಲಿ ಸ್ಟಾಲಿನ್ ಅವರು ಸಿಕ್ಕಿದ್ರು ನಮ್ಮ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ನಾನು ಕೂಡ ಮುಂದಿನಿಂದ ನಾನು ಕೂಡ ಈ ಯೋಜನೆ ಪ್ರಾರಂಭ ಮಾಡಬೇಕು ಅಂತಿದ್ದೀನಿ ಒಂದು ಸಾವಿರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತೇಳಿ ಇಡೀ ದೇಶಕ್ಕೆ ಒಂದು ಒತ್ತಡ ಇದೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನು ಕಾಂಗ್ರೆಸ್ ಪಕ್ಷ ಮಾತು ಕೊಟ್ಟು ನಾವು ನಾವು ಏನು ಈ ಐದು ಗ್ಯಾರಂಟಿಗಳನ್ನು ನಾವು ಮಾತು ಕೊಟ್ಟು ಇದನ್ನು ನಾವು ನಮ್ಮ ಪ್ರಣಾಳಿಕೆ ಅಂತ ನಾವು ಹೇಳಲಿಲ್ಲ ಇದು ಗ್ಯಾರಂಟಿ ಅಂತೇಳಿ ಇಬ್ರು ಸಿಗ್ನೇಚರ್ ಮಾಡಿ ಈ ರಾಜ್ಯದ ಜನತೆ ಮುಂದೆ ಕಾರ್ಡನ್ನು ಕೊಟ್ಟು ಎಷ್ಟೋ ಜನ ಇವತ್ತು ಕೂಡ ಮನೆಯಲ್ಲಿ ಎಲ್ಲ ಇಟ್ಕೊಂಡಿದ್ದಾರೆ ಮನೆಯಲ್ಲಿ ಯಾವ ರೀತಿ ಒಂದು ಒಡವೆನ ಇಟ್ಕೊಂಡಿರ್ತಾರೋ ಆ ರೀತಿ ನಮ್ಮ ಗ್ಯಾರಂಟಿ ಕಾರ್ಡನ್ನು ನಮ್ಮ ಕಾರ್ಯಕರ್ತರು ಎತ್ಕೊಂಡೋಗಿ ಮನೆ ಕೊಟ್ಟಿದ್ದನ್ನು ಇವತ್ತು ಇಟ್ಕೊಂಡಿದ್ದೇವೆ ಆ ಎಲ್ಲ ನನ್ನ ತಾಯಿಂದರಿಗೆ ನಾವು ಭರವಸೆಯನ್ನು ಕೊಟ್ಟಿದ್ದೇವೆ ಅಲ್ಲಿ ಅವರು ಬರೆದಿದ್ದಾರೆ ನುಡ್ದಂತೆ ನಡೆದಿದ್ದೇವೆ ಅಂತೇಳಿ ಹಂಗೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಇವತ್ತು ಎಲ್ಲರೂ ಕೂಡ ಉಳಿಸ್ಕೊಳ್ತೇವೆ ಒಂದೇ ವರ್ಷದಲ್ಲಿ ನಾನು ಯಡಿಯೂರಪ್ಪ ನೋಡಕ್ಕೆ ಹೋಗಿದ್ದೆ ಅವ್ರಿಗೆ ಗೌರವನ ಮಾಜಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಬೇಕು ಅಂತೇಳಿ ಹೋಗಿದ್ದೆ ಅವ್ರು ಹೇಳಿದರು ನನಗೆ ಈ ವರ್ಷ ಒಂದು ಮಾಡ್ತಿರೋ ಎರಡು ಮಾಡ್ತಿರೋ ಅಂತ ಕೇಳಿದ್ರು ಅಂದ್ರೆ ಅವ್ರಿಗೆ ಮಾಡೆ ಮಾಡ್ತಾರೆ ಈ ವರ್ಷ ಒಂದು ಮುಂದ್ ವರ್ಷ ಒಂದು ಮುಂದೊಂದು ವರ್ಷ ಒಂದೊಂದು ಐದು ವರ್ಷಕ್ಕೆ ಯಾಕೆಂದ್ರೆ ಅವರು ಆರ್ಸ ಆರ್ನೂರು ಭರವಸೆಗಳು ಕೊಟ್ಟಿದ್ರು ಆರ್ನೂರ್ ಭರವಸೆಗಳಲ್ಲಿ ಇವತ್ತು ಐವತ್ತು ಭರವಸೆ ಕೊಟ್ಬಿಟ್ಟು ಇನ್ನು ಐನೂರ ಐವತ್ತು ಭರವಸೆಗಳನ್ನ ಅವ್ರು ಈಡೇರಿಸಲಿಲ್ಲ ನಾವು ಆ ಕೆಲಸ ಮಾಡಲಿಲ್ಲ ಈ ಏನು ಐದು ಗ್ಯಾರಂಟಿಗಳನ್ನಿದೆ ಮೊದಲನೇ ವರ್ಷದಲ್ಲಿ ಮಾಡಬೇಕು ಅಂತ ಈ ಮೊನ್ನೆ ನಡೆದಂತ ಏಳನೇ ತಾರೀಕು ನಡೆದ ಬಜೆಟ್ ನಲ್ಲೇ ಇವತ್ತ ಕಾರ್ಯರೂಪಕ್ಕೆ ತರಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ ಈಗಾಗಲೇ ನಾಲ್ಕು ಭರವಸೆಗಳನ್ನ ಜನರಿಗೆ ಮುಟ್ಸ್ಲಿಕ್ಕೆ ಇವತ್ತು ಪ್ರಾರಂಭ ಆಗಿದೆ ಇನ್ನೊಂದು ಕೊನೆದು ಯುವ ನಿಧಿ ರಾಹುಲ್ ಗಾಂಧಿ ಅವರು ಬಂದು ಬೆಳಗಾಂನಲ್ಲಿ ಅದನ್ನ ಪ್ರಾರಂಭ ಮಾಡಿಸುದು ಅದು ಇವತ್ತು ಯುವ ನಿಧಿ ಅಲ್ಲಿ ಕೂಡ ಇದು ಪ್ರಾರಂಭ ಆಗ್ತಾ ಇದೆ